ಎಲ್ಲರಿಗೆ ಸಿಂಪಲ್ ಟ್ರಿಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಕೆ ಎಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪನ್ನ ಡಿಸ್ಕಸ್ ಮಾಡ್ಕೊತಾ ಬರ್ತಾ ಇರ್ತೀನಿ ಈಗಾಗಲೇ ಇವ ಒಂದಿಷ್ಟು ಕ್ವಶನ್ಸ್ ಕಾಣ ಕ್ವಶನ್ಸ್ಗಳನ್ನ ಲೈವ್ ನಲ್ಲಿ ಡಿಸ್ಕಸ್ ಮಾಡಿರ್ತಾನೆ ಅವೆಲ್ಲ ಅಪ್ಲೋಡ್ ಆಗಿರ್ತವೆ ನೋಡ್ಕೊಳ್ರಿ ಇವತ್ತೊಂದು ರೆಕಾರ್ಡೆಡ್ ಕ್ಲಾಸ್ ಒಳಗಡೆ ಒಂದಿಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ಕೊತಾ ಬರ್ತಾ ಇರ್ತಾನೆ ಫಸ್ಟ್ ಕ್ವಶನ್ಸ್ ಏನಿದೆ ಅಂತ ನೋಡ್ಕೊಂಡ್ರಿ ನವ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ರು ಅಂತ ಕ್ವಶನ್ಸ್ ಇದೆ ಹೌದಾ ಹಾಗಾದ್ರೆ ನವ ಮೈಸೂರು ಅಂದರೆ ಹಳೆ ಮೈಸೂರು ಅಂತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಂತಂದ ತಕ್ಷಣನೇ ಕೆ ಸಿ ರೆಡ್ಡಿ ಅಂತೇಳಿ ಹಾಕ್ತಾವೆ ಇಲ್ಲಿ ನವ ಮೈಸೂರು ನವ ಮೈಸೂರು ಆಗಿದ್ದು ಎಷ್ಟರಲ್ಲಿ ಏಕೀಕರಣಗೊಳ್ಳುತ್ತದೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಏಕೀಕೃತಗೊಂಡ ಕರ್ನಾಟಕದ ಆಗಿನ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರಾಗಿದ್ರಪ್ಪ ಅಂದ್ರೆ ಎಸ್ ನಿಜಲಿಂಗಪ್ಪ ಆಗಿದ್ರು ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಅದೇ ಹತ್ತೊಂಬತ್ ಈ ಏಕೀಕರಣ ಅಂದ ತಕ್ಷಣ ಒಂದಿಷ್ಟು ಜನ ಏನು ತಿಳ್ಕೊತಾರಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಬರ್ತಾರೆ ಅದು ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ಮರುನಾಮಕರಣ ಅಷ್ಟೇ ಹಾಗಾದರೆ ಆ ಟೈಮ್ ನವ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಎಸ್ ನಿಜಲಿಂಗಪ್ಪ ಮೊದಲ ಮುಖ್ಯಮಂತ್ರಿ ಅಪ್ಪ ಅಂದ್ರೆ ಕೆ ಸಿ ರೆಡ್ಡಿ ಅನ್ನೋದು ನಿಮ್ಗೆ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ಸ್ ಬ್ರಿಟಿಷ್ ದ್ವೀಪಗಳು ಹೌದಾ ಬ್ರಿಟಿಷ್ ದ್ವೀಪಗಳು ಈ ವರ್ಗಕ್ಕೆ ಸೇರಿವೆ ಅಂತ ಕ್ವಶನ್ಸ್ ಇದೆ ಯಾವ ವರ್ಗಕ್ಕೆ ಈ ಬ್ರಿಟಿಷ್ ದ್ವೀಪಗಳು ನಮ್ಗೆ ಏನಾಗ್ತಪ್ಪ ಅಂದ್ರೆ ಸೇರ್ತಾವೆ ಅಂತೇಳಿ ನೋಡಿದಾಗ ಆಪ್ಷನ್ಸ್ ಯಾವುದು ರೈಟ್ ಆನ್ಸರ್ ಆಗ್ತದೆ ಅಂದ್ರೆ ಖಂಡಾಂತರ ದ್ವೀಪಗಳು ಅಂತೇಳಿ ಕರಿತೀವಿ ಆಪ್ಷನ್ಸ್ ಬಿ ಈಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಈ ಬ್ರಿಟಿಷ್ ದ್ವೀಪಗಳು ಯುನೈಟೆಡ್ ಕಿಂಗ್ಡಮ್ ಆದಂತ ಗ್ರೇಟ್ ಬ್ರಿಟನ್ ಮತ್ತು ಉತ್ತರದ ಐರ್ಲ್ಯಾಂಡ್ಗಳನ್ನು ಗಳನ್ನ ಒಳಗೊಂಡಿರ್ತವೆ ಇವು ಖಂಡಾಂತರ ದ್ವೀಪಗಳು ಅಂತೇಳಿ ನಾವು ಕೂಡ ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಕೆಳಗಿನ ಜೋಡಿಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದಿರುವುದು ಯಾವುದು ಅಂತ ಕ್ವಶನ್ಸ್ ಇದೆ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತೇಳಿ ನಾವು ಇದನ್ನ ಹೇಳಬೇಕು ವೃತ್ತ ಪ್ರದೇಶ ಇಡೀ ವರ್ಷ ಮಳೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಯಾವುದು ಜೋಡಿ ಸರಿಯಾಗಿ ಹೊಂದಾಣಿಕೆ ಇಲ್ಲದಿರುವುದು ಇನ್ನು ಸವಣ್ಣ ಪ್ರದೇಶ ಬೇಸಿಗೆಯಲ್ಲಿ ಮಳೆ ಮೆಡಿಟೇರಿಯನ್ ಪ್ರದೇಶ ಬೇಸಿಗೆಯಲ್ಲಿ ಅನಾವೃಷ್ಟಿ ಧ್ರುವ ಪ್ರದೇಶ ಚಳಿಗಾಲದಲ್ಲಿ ಮಳೆ ಸರಿಯಾದ ಹೊಂದಾಣಿಕೆ ಇಲ್ಲದಿರುವುದು ಯಾವುದು ಅಂತೇಳಿ ನೋಡಿದಾಗ ಇದರಾಗ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಡಿ ನೋಡ್ರಿ ಧ್ರುವ ಪ್ರದೇಶ ಚಳಿಗಾಲದಲ್ಲಿ ಮಳೆ ಆಗ್ತದೆ ಹೇಳಿ ಹಾಗಾಗಿ ಇದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ನೆಕ್ಸ್ಟ್ ಕ್ವಶನ್ಸ್ ಸುವೇಜ್ ಕಾಲುವೆ ಇವುಗಳನ್ನು ಸೇರಿಸುತ್ತವೆ ಅಂತ ಕ್ವಶನ್ಸ್ ಇದೆ ಸುವೇಜ್ ಕಾಲುವೆ ಯಾವ ಊರ್ನ ಸೇರಿಸ್ತದೆ ಅಂತೇಳಿ ನೋಡಿದಾಗ ಆಪ್ಷನ್ಸ್ ಪೆಸಿಫಿಕ್ ಮತ್ತು ಅಂಟ್ಲಾಂಟಿಕ್ ಸಾಗರಗಳು ಅಂಟ್ಲಾಂಟಿಕ್ ಮತ್ತು ಹಿಂದೂ ಮಹಾಸಾಗರಗಳು ಪರ್ಷಿಯನ್ ಕೊಲ್ಲಿ ಮತ್ತು ಅರಬಿ ಸಮುದ್ರ ಮೆಡಿಟೇರಿಯನ್ ಮತ್ತು ಕೆಂಪು ಸಮುದ್ರ ಅಂತ ಕರಿತೀವಿ ಈ ಕ್ವಶನ್ಸ್ ಸಾಕಷ್ಟು ಸಲಾಗಿದೆ ಸುವೇಜ್ ಕಾಲುವೆ ಮೆಡಿಟೇರಿಯನ್ ಮತ್ತು ಕೆಂಪು ಸಮುದ್ರಗಳನ್ನು ಸಂಪರ್ಕ ಮಾಡ್ತದೆ ಹೀಗಾಗಿ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಸುವೇಜ್ ಕಾಲುವೆಯು ವಿಶ್ವದ ಇದು ಏನಂತ ಕೇಳ್ತಪ್ಪ ಅಂದ್ರೆ ಹೃದಯ ಭಾಗದಲ್ಲಿತ್ತು ಪ್ರಮುಖ ಅಂತಾರಾಷ್ಟ್ರೀಯ ಕಾಲುವೆ ಮಾರ್ಗವಾಗಿದೆ ಹಾಗಾದ್ರೆ ಈ ಕಾಲುವೆಯನ್ನು ಮೊದಲು ನೆಪೋಲಿಯನ್ ವೋನಾಪಾಟಿ ಅಂತೇಳಿ ಒಬ್ಬ ಪ್ರಸಿದ್ಧವಾದಂಥ ಹೋರಾಟಗಾರ ಆತ ಆಲೋಚಿಸ್ತಿರ್ತಾನೆ ಹಾಗಾದ್ರೆ ಇದು ಎಲ್ಲಿ ನಮ್ಗೆ ಕಂಡು ಬರ್ತದೆ ಅಂತೇಳಿ ನೋಡಿದಾಗ ಮೆಡಿಟೇರಿಯನ್ ಮತ್ತು ಕೆಂಪು ಸಮುದ್ರಗಳ ನಡುವೆ ಇವು ಸೇರಿಸ್ತಾವ ಅನ್ನೋದು ನಮ್ಗೆ ಗೊತ್ತಿರಲಿ ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ನೋಡಂಗ್ರಿ ಇಲ್ಲಿ ಪ್ರಮುಖ ಒಂದಿಷ್ಟು ದೇಶಗಳಿದಾವೆ ಅವ್ರ ರಾಜಧಾನಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಹಾಗಾದ್ರೆ ಪ್ರಮುಖ ಎಲ್ಲ ರಾಷ್ಟ್ರಗಳದು ಗೊತ್ತಿಲ್ಲಪ್ಪ ಅಂದ್ರೆ ಒಂದಿಷ್ಟು ಪ್ರಮುಖ ರಾಷ್ಟ್ರದ ರಾಜಧಾನಿಗಳಾದ್ರೂ ನಮ್ಗ ಗೊತ್ತಿರಬೇಕು ಹಾಗಾದ್ರೆ ಒನ್ಯಾದ ಕ ಯಾವ್ದು ರೈಟ್ ಆನ್ಸರ್ ಆಗ್ತದೆ ಅಂತ ಹೇಳಿ ನಾವು ನೋಡ್ಕೋತ ಬರೋನು ಅರ್ಮೇನಿಯಾ ಇದು ದೇಶ ಒಂದಿಷ್ಟು ಜನ ಕೇಳಿರಂಗಿಲ್ಲ ಹೌದಾ ಇಂಥವು ಗೊತ್ತಿಲ್ಲಾರ ಕ್ವಶನ್ಸ್ಗಳನ್ನ ಬಿಡ್ರಿ ಎ ಯಾವುದು ಗೊತ್ತಿಲ್ಲ ಅಂತ ಕೊಡ್ರಿ ಈಗ ಬೆಲ್ಜಿಯಂ ಬೆಲ್ಜಿಯಮ್ಮು ಯಾವ ರಾಷ್ಟ್ರದ ಕರೆ ಯಾವ ರಾಜಧ ಯಾವ ರಾಷ್ಟ್ರದ ರಾಜಧಾನಿ ಅಂತೇಳಿ ನೋಡ್ಕೊತ ಬಂದಾಗ ಕಡಿ ಇವು ರಾಷ್ಟ್ರಗಳು ಈ ಕಡಿ ರಾಜಧಾನಿಗಳಿದ್ದಾವೆ ಬೆಲ್ಜಿಯಮ್ಮ ಇನ್ನು ನೆಕ್ಸ್ಟ್ ಕ್ರೊವೇಷಿಯಾ ಮೊರಾಕೊ ಇವೆಲ್ಲ ದೇಶಗಳು ಎದಕ್ಕೆ ಫೇಮಸ್ ಎಲ್ಲಿ ಕೇಳಿರ್ತಾರಪ್ಪ ಅಂದ್ರೆ ಫುಟ್ಬಾಲ್ ದೇಶಕ್ಕೆ ಫುಟ್ಬಾಲ್ ಆಟಗಾರಕ್ಕೆ ಭಾಳ ಫೇಮಸ್ ಇವು ಯಾಕಂದರೆ ಈ ದೇಶ ದೇಶಗಳನ್ನು ಒಂದಿಷ್ಟಾದರೂ ಕೇಳಿರಿ ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ಯಾವ್ದಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಸಿ ರೈಟ್ ಆನ್ಸರ್ ಆಗ್ತದೆ ಎ ಫೈ ಇರಬೇಕು ಅಂದರೆ ಆ ಅರ್ಮೇನಿಯಾದು ಯಾವ್ದಪ್ಪ ಅಂದ್ರೆ ಎರವನ್ನ ಅಂತ ಹೇಳಿ ಕೇಳ್ತಾರೆ ನೋಡ್ರಿ ಇದು ರಾಜಧಾನಿ ಅರ್ಮೇನಿಯಂ ದೇಶದ ಎರವನ್ನ ಇನ್ನು ನೆಕ್ಸ್ಟ್ ಯಾವ್ದಪ್ಪ ಅಂತಂತಂತಂದಾಗ ಬೆಲ್ಜಿಯಂ ಬೆಲ್ಜಿಯಂ ಯಾವ್ದಪ್ಪ ಅಂತಂತಂತಂದಾಗ ಇದು ಯಾವುದಪ್ಪ ಅಂದ್ರೆ ಬ್ರಸೆಲ್ಸ್ ಅಂತ ಕೇಳ್ತೀವಿ ಬಿ ತ್ರೀ ಅಂದರೆ ಸಿ ಹೇಳಿದ್ನಲ್ಲ ಆನ್ಸರ್ ಇಲ್ಲಿ ಬಿ ತ್ರೀ ಇರಬೇಕು ಬಿ ತ್ರೀ ಕ್ರೊವೇಷಿಯಾ ಕ್ರೊವೇಷಿಯದು ಏನಿದೆ ನೋಡ್ರಿ ಇಲ್ಲಿ ಒನ್ ಹಾಗಾದ್ರೆ ಜಾ ಯಾವ್ದಪ್ಪ ಅಂದ್ರೆ ಜಾಗ್ರೇಬ್ ಎಲ್ಲ ಒಂದಿಷ್ಟು ಪ್ರ ಪ್ರಮುಖ ರಾಷ್ಟ್ರಗಳು ನಿಮ್ಗೆ ಏನು ಗೊತ್ತಿರಲಪ್ಪ ಅಂದ್ರೆ ನಮ್ಮ ರಾಷ್ಟ್ರದ ಸುತ್ತಮುತ್ತ ಇರುವಂಥ ಈಗ ಅಫ್ಘಾನಿಸ್ತಾನ ಆಗಲಿ ಅಫಘಾನಿಸ್ತಾನ ರಾಜಧಾನಿ ಕೇಳಿದ್ರಪ್ಪ ಅಂದ್ರೆ ಕಾಬುಲ ಅರ್ಜೆಂಟೈನಾದ ಸಾಕಷ್ಟು ಸಲ ಕೇಳಿದಾನೆ ಬ್ಯೂನಾ ಸೇರಿಸ ಆಸ್ಟ್ರೇಲಿಯಾದ ಕ್ಯಾನ್ಬೆರಾ ಇನ್ನೊಂದು ಸಿಡ್ನಿ ಅಂತ ಕೂಡ ಹೇಳ್ತಿರ್ತಾರೆ ಆಸ್ಟ್ರಿಯಾದ ವಿಯನ್ನಾ ಇಟಲಿಯ ರೋಮಾ ಪೋರ್ಚುಗಲ್ನ ಲಿಸ್ಟನ್ನ ಬೆಲ್ಜಿಯಮ್ ಇದು ಬ್ರೆಸೆಲ್ಸ್ ಅಂತ ಕೂಡ ಕರಿತಾರೆ ಇದನ್ನ ಬೆಲ್ಜಿಯಮ್ದು ಇನ್ನೇ ಇಲ್ಲಿ ನೋಡಿದಿರಿ ಚೀನಾದು ಬೀಜಿಂಗ ಅಮೇರಿಕದು ವಾಷಿಂಗ್ಟನ್ ಡಿ ಸಿ ನೇಪಾಳದ ಕಟಮಂಡೋ ನಾರ್ವೆ ಉಸ್ಲೋ ರಷ್ಯಾದ ದೊಡ್ಡ ರಾಷ್ಟ್ರ ಮಾಸ್ಕೋ ಹೌದಾ ಇಲ್ಲಿ ಟರ್ಕಿ ಟರ್ಕಿದು ಕ್ವೆಶನ್ಸ್ನ ಕೇಳಿದಾನೆ ಯಾವುದಪ್ಪ ಅಂದರೆ ಟರ್ಕಿದು ಯಾವುದು ಅಂಕಾರ ಯು ಎ ಇ ಅಬುದಾಬಿ ಇಂಗ್ಲೆಂಡ್ದು ಲಂಡನ್ ಅಮೇರಿಕದ್ದು ವಾಷಿಂಗ್ಟನ್ ಡಿ ಸಿ ಹೇಳಿದ್ದೀವಿ ಇಂಡೋನೇಷ್ಯಾದು ಜಕಾರ್ತಾ ಇದನ್ನ ಸಾಕಷ್ಟು ಸಲ ಕ್ವೆಶನ್ಸ್ನ ಕೇಳಿದಾನೆ ಜರ್ಮನ್ ರಾಜಧಾನಿ ಬರ್ಲಿನ್ ಹ್ಞೂ ಇನ್ನು ಪಾಕಿಸ್ತಾನದ ಇಸ್ಲಾಮಾಬಾದ್ ಯಾವುದು ಜಪಾನ ಜಪಾನ ರಾಜಧಾನಿ ಟೋಕಿಯೋ ಇವೆಲ್ಲ ಸಾಕಷ್ಟು ಸಲ ಏನಾಗಿದೆಪ್ಪ ಅಂದ್ರೆ ಕ್ವಶನ್ಸ್ನ ಕರೆದಾನೆ ನಮ್ಮ ಸುತ್ತಮುತ್ತ ರಾಷ್ಟ್ರದ ಒಂದು ಇಪ್ಪತ್ತಿಪ್ಪತ್ತೈದು ರಾಷ್ಟ್ರದಾದರೂ ನಮ್ಮ ರಾಜಧಾನಿಗಳು ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ಸ್ ಪ್ರಪಂಚದ ಅತಿ ಚಿಕ್ಕ ದೇಶ ಅಥವಾ ಸಂಸ್ಥಾನ ಯಾವುದು ಅಂತ ಕ್ವಶನ್ಸ್ ಇದೆ ಪ್ರಪಂಚದಲ್ಲಿ ಅತ್ಯಂತ ಚಿಕ್ಕ ದೇಶ ಅಂತೇಳಿ ಯಾವುದನ್ನು ಕೇಳ್ತಾರಪ್ಪ ಅಂದ್ರೆ ವ್ಯಾಟಿಕನ್ ಸಿಟಿ ಅಂತೇಳಿ ಕೇಳ್ತೀವಿ ನೋಡ್ರಿ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಅತ್ಯಂತ ದೊಡ್ಡದಾದ ರಾಷ್ಟ್ರ ಅಂದ್ರೆ ರಷ್ಯಾ ಅಂತ ಕರಿತೀವಿ ಆರ್ ಕೆ ಕಬಾಬ್ ಈ ತರ ನೀವು ನೆನಪಿಡ್ಕೋಬೇಕು ಅಂತ ಹೇಳಿದೀನಿ ಆರ್ ಕೆ ಕಬಾಬ್ ಎಲ್ಲ ರಾಷ್ಟ್ರಗಳು ಏಳು ರಾಷ್ಟ್ರಗಳು ನಮ್ದು ಬ ಜಗತ್ತಿನಲ್ಲಿ ಏಳನೇ ದೊಡ್ಡ ರಾಷ್ಟ್ರ ಅಂತೇಳಿ ನಾವು ಭಾರತವನ್ನ ಕರಿತೀವಿ ಈಗ ರಷ್ಯಾ ಕೆನಡಾ ಅಮೇರಿಕಾ ಚೀನಾ ಬ್ರೆಜಿಲು ನೆಕ್ಸ್ಟ್ ಆಸ್ಟ್ರೇಲಿಯಾ ಭಾರತ ಆರ್ ಕೆ ಕಬಾಬ್ ಅಂತೇಳಿ ನೀವು ನೆನಪಿಟ್ರೆ ಆ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನ ನೋಡ್ಕೊತ ಬರೋನ್ರಿ ಮ್ಯಾನ್ಮಾರ್ ಈ ದೇಶದ ಈಗಿನ ಹೆಸರು ಅಂತ ಕ್ವೆಶನ್ಸ್ ಇದೆ ಮ್ಯಾನ್ಮಾರ್ ಅಂತೇಳಿ ಈ ದೇಶದ ಈಗಿನ ಹೆಸರು ಏನು ಅಂತೇಳಿ ನಾವು ನೋಡ್ಕೊತ ಬಂದಾಗ ಇವೆಲ್ಲ ಹಳೆಯದು ಹೆಸರುಗಳಿರ್ತವೆ ಬರ್ಮಾ ಅಂತೇಳಿ ಕರಿತೀವಿ ಬರ್ಮಾ ಬರ್ಮಾ ಅಂತೇಳಿ ಕರಿತಿದ್ರು ಈಗ ಮ್ಯಾನ್ಮಾರ್ ಮ್ಯಾನ್ಮಾರ್ ಅಂತೇಳಿ ನಾವು ಇದನ್ನು ಕರಿತೀವಿ ಹಾಗಾದರೆ ಇನ್ನೂ ಸಾಕಷ್ಟು ದೇಶಗಳಿದ್ದಾವೆ ಈಗ ಆಸ್ಟ್ರೇಲಿಯಾದು ನ್ಯೂ ಹಾಲೆಂಡ್ ಅಂತೇಳಿ ಕೂಡ ಕರಿತಿದ್ರು ಹ್ಞೂ ಬ್ರೆಜಿಲ್ದು ಸಾಕಷ್ಟು ಹೆಸರಲ್ಲಿ ಅಂತ ನಾವು ಕರಿತಿದ್ರು ಕೆನಡಾದು ಫ್ರಾನ್ಸಿಸ್ಕಾ ಅಂತೇಳಿ ಕರಿತಿದ್ರು ಈ ಥರ ಇಥಿಯೋಪಿಯಾ ಅಬ್ಸೀನಿಯಾ ಅಂತೇಳಿ ಕೂಡ ಕರೀತಾರೆ ಸಾಕಷ್ಟು ಆ ರಾಷ್ಟ್ರಗಳದ್ದು ಹೆಸರುಗಳು ನಮ್ಗೆ ಗೊತ್ತಿರಬೇಕು ಇರಾನದ್ದು ಮೊದಲ ಹೆಸರು ಏನಂತ ಕೇಳ್ತಿದ್ರಪ್ಪ ಅಂದ್ರೆ ಹಳೆ ಹೆಸರುಗಳು ಪರ್ಷಿಯಾ ಅಂತೇಳಿ ಕೂಡ ಕರಿತಿದಿರುತ್ತೆ ಹ್ಞೂ ಇರಾಕ್ದು ಮೆಸಪೋಟೋಮಿಯಾ ಮೆಸೊಪೋಟೋಮಿಯ ನಾಗರಿಕತೆ ಗೊತ್ತಿದೆ ನಮ್ಗೆ ಹಾಗಾದರೆ ಅದು ದೇಶದ ಈಗಿನ ಹೆಸರು ಏನಪ್ಪ ಅಂದ್ರೆ ಇರಾಕ್ ಅಂತೇಳಿ ನಾವು ಕರಿತೀವಿ ಈ ಥರ ಒಂದಿಷ್ಟು ಪ್ರಮುಖ ರಾಷ್ಟ್ರದ ಹೆಸರುಗಳನ್ನು ಗೊತ್ತಿರಲಿ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನ ನೋಡ್ರಿ ಕೆಳಗಿನವುಗಳಲ್ಲಿ ಯಾವುದನ್ನು ಅಂತಾರಾಷ್ಟ್ರೀಯ ಸಾಗರ ವರ್ಷ ಇಂಟರ್ನ್ಯಾಷನಲ್ ಇಯರ್ ಆಫ್ ದಿ ನೇಷನ್ ಎಂದು ಘೋಷಿಸಲಾಗಿದೆ ಅಂತ ಕ್ವಶನ್ಸ್ ಇದೆ ಯಾವುದನ್ನು ಘೋಷಿಸಲಾಗಿದೆ ಅಂತೇಳಿ ನೋಡಿದಾಗ ಹತ್ತೊಂಬತ್ತು ನೂರ ತೊಂಬತ್ತ ಎಂಟು ಅಂತೇಳಿ ಕೂಡ ನಾವು ಇದನ್ನು ಕರಿತೀವಿ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಯಾಕಪ್ಪ ಅಂದ್ರೆ ಇದೊಂದು ವಿಶ್ವಸಂಸ್ಥೆಯಲ್ಲಿ ಸಾಲಿನಿಂದ ಕೆಲವೊಂದು ಪ್ರಮುಖ ಒಂದೊಂದು ಕ್ಷೇತ್ರ ಅಥವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದೊಂದು ವರ್ಷವನ್ನು ಒಂದೊಂದು ಏನು ಮಾಡ್ತಾರಪ್ಪ ಅಂದ್ರೆ ಸಮರ್ಪಿಸ್ತಾರೆ ಆ ವಿಷಯಗಳು ಸಾಕಷ್ಟು ಇರ್ತವೆ ಈಗ ಇತ್ತೀಚೆಗೆ ನಿಮ್ಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಕೇಳಿದಿರ್ಬೇಕು ಎರಡು ಸಾವಿರದ ಇಪ್ಪತ್ತ್ ಎಂಥ ವರ್ಷ ಅಂತ ವಿಶ್ವಸಂಸ್ಥೆ ಘೋಷಿಸ್ತದಪ್ಪ ಅಂದ್ರೆ ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ವರ್ಷ ಅಂತೇಳಿ ಘೋಷಿಸ್ತದೆ ಮೊನ್ನೆ ಇದು ಎಸ್ ಡಿ ಎಕ್ಸಾಮ್ ಕೇಳೋ ಒಂದು ಕ್ವೆಶನ್ಸ್ ಬಂದಿತ್ತು ನೋಡ್ರಿ ಹಿಂಗೆ ಎಕ್ಸಾಮ್ ನಡೆಸಿದ್ರಲ್ಲ ಎಸ್ ಎಕ್ ಸಿರಿಧಾನ್ಯಗಳ ವರ್ಷ ಅಂತೇಳಿ ಇದನ್ನ ಕರೆದ್ರು ಹಿಂಗೆ ನೂರ ತೊಂಬತ್ತೆಂಟರಲ್ಲಿ ಯಾವುದಪ್ಪ ಅಂದ್ರೆ ಸಾಗರ ವರ್ಷ ಅಂತೇಳಿ ಅಂತಾರಾಷ್ಟ್ರೀಯ ಸಾಗರ ವರ್ಷ ಅಂತೇಳಿ ಕರೆದಿದ್ದೆ ಎಷ್ಟರಲ್ಲಿಪ್ಪಾ ಅಂತಂದಾಗ ಹತ್ತೊಂಬತ್ತು ನೂರ ತೊಂಬತ್ತ ಎಂಟು ಅಂತೇಳಿ ನಾವು ಕರಿತೀವಿ ಎರಡು ಸಾವಿರದ ಇಪ್ಪತ್ತೆರಡರನ್ನ ಗಾಜು ಮತ್ತು ಕುಶಲಕರ್ಮಿ ಮೀನುಗಾರಿಕೆ ಮತ್ತು ಜಲಚರ ಸಾಕಾಣೆ ಅಂತಾರಾಷ್ಟ್ರೀಯ ವರ್ಷ ಅಂತ ಕೂಡ ಕರೆತಿದ್ರು ಕುರ್ನ ಹಿಂಗೆ ಕೇಳ್ತಿರ್ತಾನೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಅದು ಘೋಷಣೆ ಆಗ್ತದೆ ಓಕೆ ನೆಕ್ಸ್ಟ್ ಭೂಮಿಯ ಮೇಲೆ ಅತಿ ಹೆಚ್ಚು ತಾಪಮಾನ ಉಷ್ಣತೆ ಇರುವ ಭೂಭಾಗವನ್ನು ಈ ರೀತಿ ಕರೆಯಲಾಗ್ತದೆ ಅಂತ ಕ್ವಶನ್ಸ್ ಇದೆ ಭೂಮಿಯ ಮೇಲೆ ಅತಿ ಹೆಚ್ಚು ಉಷ್ಣತೆ ಅಂತ ಕರೆದಾಗ ಇದನ್ನ ನಾವು ಥರ್ಮಲ್ ಅಂದ್ರೆ ಹೆಸರೇ ಸೂಚಿಸ್ತದೆ ಈಗ ಉಷ್ಣತೆ ಎದರ ಒಳಗಡೆಪ್ಪ ಅಂದ್ರೆ ಥರ್ಮೋ ಥರ್ಮೋಮೀಟರ್ ಒಳಗಡೆ ಅಂತೇಳಿ ನಾವು ಹೇಳ್ಬೇಕು ಹೀಗಾಗಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ಇದ್ರಾಗ ಭೂಮಿಯ ಮೇಲೆ ಅತಿ ಹೆಚ್ಚು ಉಷ್ಣತೆ ಇರುವ ಭೂಭಾಗವನ್ನು ಥರ್ಮಲ್ ಇಕ್ವೇಟರ್ ಅಂತ ಕೂಡ ಕರಿತಾರೆ ಹಾಗಾದ್ರೆ ಭೂಮಿಯ ಮೇಲೆ ಅತಿ ಹೆಚ್ಚು ಉಷ್ಣಾಂಶ ದಾಖಲದ ಸ್ಥಳ ಇಲ್ಲಿ ಅಂತೇಳಿ ನಿಮ್ಗೆ ಕ್ವಶನ್ಸ್ನ ಕರಿತಿರ್ತಾನೆ ಅಥವಾ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಸ್ಥಳ ಯಾವುದು ನೆಕ್ಸ್ಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಸ್ಥಳ ಯಾವುದು ಇವೆಲ್ಲ ಎರಡು ಸಾವಿರದ ಹನ್ನೊಂದು ಸೆನ್ಸಸ್ ಪ್ರಕಾರ ನಾವು ಓದ್ಕೊತು ಬಂದಾಗ ಭೂಮಿ ಮೇಲೆ ಅಂತೇಳಿ ನೋಡ್ಕೊತ ಬಂದಾಗ ಯಾವ ದೇ ದೇಶದಲ್ಲಿ ಅತಿ ಹೆಚ್ಚು ನಮ್ಗೆ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತದೆ ಇನ್ನು ನಮ್ಮ ಭಾರತ ದೇಶದಲ್ಲಿ ಅಂಥೇಳಿ ನೋಡ್ಕೊತ ಬಂದಾಗ ಯಾವುದಪ್ಪ ಅಂದ್ರೆ ರಾಜಸ್ಥಾನದ ಗಂಗಾನಗರ ಅಂತ ಕರಿತೀವಿ ಇನ್ನು ಕರ್ನಾಟಕದಲ್ಲಿ ಅಂತೇಳಿ ಬಂದಾಗ ಎಲ್ಲಪ್ಪಾ ಅಂದ್ರ ರಾಯಚೂರು ಅಂತ ಕೂಡ ಕರೀತಾರೆ ಇಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದಂತ ಸ್ಥಳಗಳು ನೆಕ್ಸ್ಟ್ ಭೂಮಿಯ ಮಧ್ಯಭಾಗ ಅಂದ್ರೆ ಜೀರೋ ಡಿಗ್ರಿ ಅಕ್ಷಾಂಶ ಈ ಜೀರೋ ಡಿಗ್ರಿ ಅಕ್ಷಾಂಶ ಸಮಾಜಕ ವೃತ್ತ ಅಂತ ಕೂಡ ಕರೀತಾರೆ ಇಲ್ಲಿನ ಸೂರ್ಯನ ಕಿರಣಗಳು ಏನಾಗ್ತವಪ್ಪ ಅಂದ್ರ ನೇರವಾಗಿ ಬೀಳುವುದರಿಂದ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ತಾಪಮಾನ ಹೆಚ್ಚಾಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕೆಳಗಿನ ರಾಜ್ಯಗಳಲ್ಲಿ ಅತ್ಯಧಿಕ ಜನನ ಪ್ರಮಾಣವನ್ನು ಹೊಂದಿರುವುದು ಯಾವುದು ಅಂತ ಕ್ವಶನ್ಸ್ ಇದೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಜನನ ಪ್ರಮಾಣನ ಹೊಂದಿದೆ ಅಂತೇಳಿ ನೋಡ್ಕೊತು ಬಂದಾಗ ಉತ್ತರ ಪ್ರದೇಶ ಯಾಕಪ್ಪ ಅಂದ್ರೆ ಭಾರತ ದೇಶದಲ್ಲಿ ಅಧಿಕ ಜನಸಂಖ್ಯೆ ಹೊಂದಿರುವಂಥ ರಾಜ್ಯ ಯಾವುದಾದ್ರೆ ಅದನ್ನು ಉತ್ತರ ಪ್ರದೇಶ ಅಂತೇಳಿ ಕರಿತೀವಿ ಆಪ್ಷನ್ಸ್ ಸಿ ಈಸ್ ದ ರೈಟ್ ಆನ್ಸರ್ ಆಗ್ತದೆ ಸುಮಾರು ಇಪ್ಪತ್ತು ಕೋಟಿಗಿಂತ ಅಧಿಕ ಜನಸಂಖ್ಯೆ ಈ ರಾಜ್ಯದಲ್ಲಿದೆ ಅಂತೇಳಿ ಹೇಳ್ತಾರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಟೋಟಲ್ ಆಗಿ ನೂರ ಇಪ್ಪತ್ತೊಂದು ಕೋಟಿ ಅಂತ ಕರಿತಿದ್ದೀವಿ ಈಗ ಸಾಕಷ್ಟು ಜನಸಂಖ್ಯೆ ಜಾಸ್ತಿ ಆಗಿದೆ ಆದರೆ ಇನ್ನೂ ಸೆನ್ಸಸ್ ಆಗಿಲ್ಲ ಹೌದಾ ಭಾರತದ ಒಟ್ಟು ಜನಸಂಖ್ಯೆ ನೂರ ಇಪ್ಪತ್ತೊಂದು ಕೋಟಿ ಅಂತ ಕೇಳ್ತೀವಿ ಇನ್ನು ಸಾಕ್ಷರತೆ ಎಷ್ಟಿತ್ತು ಅಂತಕ್ಕೋಸ್ಕರ ಕೇಳ್ತಾನೆ ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜರಷ್ಟು ಸಾಕ್ಷರತೆ ಇತ್ತು ಅದರ ಪುರುಷ ಸಾಕ್ಷರತೆ ಎಂಬತ್ತೆರಡು ಪರ್ಸೆಂಟೇಜ್ ಇತ್ತು ಸ್ತ್ರೀ ಸಾಕ್ಷರತೆ ಅರುವತ್ತೈದು ಪರ್ಸೆಂಟೇಜ್ ಇತ್ತು ಲಿಂಗಾನುಪಾತ ಎಷ್ಟಿತ್ತಪ್ಪ ಅಂದರೆ ಒಂಬೈನೂರ ನಲವತ್ತಿತ್ತು ಭಾರತದ್ದು ಅದೇ ಜನಸಾಂದ್ರತೆ ಕೇಳಿದ್ರಪ್ಪ ಒಂದು ಮುನ್ನೂರ ಎಂಬತ್ತೆರಡು ಇತ್ತು ನೀವು ಯಾರು ಸಾವಿರದ ಈ ಕೆ ಎಸ್ ಅದು ಎಕ್ಸಾಮ್ ಬರಿತಿರ್ತಾರೆ ಈ ಸೆನ್ಸಸ್ಗಳು ನಿಮ್ಗೆ ಗೊತ್ತಿರಬೇಕು ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯಗಳು ಅಂತೇಳಿ ನೋಡಿದಾಗ ಉತ್ತರ ಪ್ರದೇಶ ಮಹಾರಾಷ್ಟ್ರ ಬಿಹಾರಗಳು ಕಂಡು ಬರ್ತವೆ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯಗಳಂತ ನೋಡ್ಕೊತ ಬಂದಾಗ ಕಡಿಮೆ ಅಂತಂದಾಗ ಸಿಕ್ಕಿಮ ಎಲ್ಲರೂ ಪಟ್ಟಣ ಗೋವಾ ಹಾಕ್ತಾರೆ ಅದು ವಿಸ್ತೀರ್ಣದಲ್ಲಿ ಚಿಕ್ಕದು ಜನಸಂಖ್ಯೆಯಲ್ಲಿ ಅಂತಂದಾಗ ಸಿಕ್ಕಿಮ್ ಹಾಕ್ರಿ ಸಿಕ್ಕಿಮ್ ಆಗಲಿ ಮಿಜೋರಾಮ್ ಆಗಲಿ ಇವು ಜನಸಂಖ್ಯೆಯಲ್ಲಿ ಕಡಿಮೆ ಅತ್ಯಂತ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಯಾವುದಪ್ಪ ಅಂದ್ರೆ ಕೇರಳ ಅಂತ ಕರಿಕಿ ನೋಡ್ರಿ ಕೇರಳದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿದೆ ಇನ್ನೊಂದು ಕ್ವಶನ್ಸ್ನ ಕೇಳ್ತಾನೆ ಕೇರಳದ ಮೇಲೆ ಅತಿ ಹೆಚ್ಚು ಸಾಕ್ಷರತೆ ಹೊಂದಿದೆ ಜೊತೆಗೆ ಅಲ್ಲಿ ಪುರುಷರ ಸಂಖ್ಯೆ ಯಾವುದಪ್ಪ ಅಂದ್ರೆ ಲಿಂಗಾನುಪಾತ ಅಂತ ಕರಿತೀವಿ ಲಿಂಗಾನುಪಾತದ ಅತಿ ಹೆಚ್ಚು ಹೊಂದಿರುವುದು ಎಲ್ಲಪ್ಪ ಅಂದ್ರೆ ನಾವು ಕೇರಳ ಅಂತ ಕೂಡ ಕರಿತೀವಿ ಅತಿ ಹೆಚ್ಚು ಪುರುಷ ಸಾಕ್ಷರತೆ ಹೊಂದಿರುವ ರಾಜ್ಯ ಅಂದ್ರೂ ಕೇರಳನೇ ಒಟ್ಟು ಸಾಕ್ಷರತೆ ಒಳಗಡೆ ಅತಿ ಹೆಚ್ಚು ಅದೇನು ಅಂದ್ರೆ ಸಾಧನೆ ಮಾಡಿದೆ ಇನ್ನ ಅತಿ ಹೆಚ್ಚು ಜನಸಾಂದ್ರತೆ ಅಂತೇಳಿ ನೋಡಿದಾಗ ಜನಸಾಂದ್ರತೆ ನಮ್ಮ ಹೇಳಿದೆ ನಾನು ಮುನ್ನೂರ ಎಂಬತ್ತೆರಡು ಪ್ರತಿ ಕಿಲೋಮೀಟರ್ ಪ್ರತಿ ಚದರ ಕಿಲೋಮೀಟರ್ಗೆ ಆದರೆ ಇಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ ಒಳಗಡೆ ನೋಡ್ಕೊತ ಬಂದಾಗ ಬಿಹಾರ ಅಂತ ಕೇಳ್ತೀವಿ ಇವೆಲ್ಲ ಬಡತನ ಇರುವಂತಹ ರಾಜ್ಯಗಳು ಆದರೂ ಅತಿ ಹೆಚ್ಚು ಜನಸಾಂದ್ರತೆಗಳನ್ನ ಹೊಂದಿದ್ದಾವೆ ಕಡಿಮೆ ಜನಸಾಂದ್ರತೆ ಅಪ್ಪ ಅಂದ್ರೆ ಅರುಣಾಚಲ ಪ್ರದೇಶ ಕೇವಲ ಹದಿನೇಳತ್ತರಲ್ಲಿ ಹ್ಞೂ ಇಲ್ಲಿ ಹನ್ನೊಂದು ನೂರ ಎರಡು ಏನೋ ಇದೆ ಇದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಅಧಿಕ ಜನಸಂಖ್ಯೆ ಉಳುವ ಕೇಂದ್ರಾಡಳಿತ ಪ್ರದೇಶ ಕೇಂದ್ರಾಡಳಿತ ಪ್ರದೇಶಗಳು ಟೋಟಲ್ ಆಗಿ ಇಲ್ಲಿ ಎಂಟು ಹತ್ತಿ ಕರೀತೀವಿ ಅದ್ರ ಒಳಗಡೆ ದೆಹಲಿ ದೆಹಲಿ ಕೂಡ ಕೇಂದ್ರಾಡಳಿತ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆ ಉಳುವ ಕೇಂದ್ರಾಡಳಿತ ಪ್ರದೇಶ ಕಡಿಮೆ ಜನಸಂಖ್ಯೆಪ್ಪ ಅಂದ್ರೆ ಲಕ್ಷದ್ವೀಪ ಓಕೆ ಇನ್ನು ಸಾಕಷ್ಟು ಮತ್ತು ಇನ್ನು ಸಾಕಷ್ಟು ಸೆನ್ಸಸ್ ಕ್ವೆಶನ್ಸ್ ಗಳಿದಾವೆ ನೋಡ್ಕೊಡ್ರಿ ಇನ್ನ ನೆಕ್ಸ್ಟ್ ನೋಡ್ಕೋತೀವಿ ನೋಡ್ಕೊತೀ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡುಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆ ಸಂಕೇತವನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಕ್ವೆಶನ್ಸ್ ಇದೆ ಇಲ್ಲಿ ಬೊಕ್ಯಾರೋ ಕೋರ್ಬಾ ತುಮ್ಸಾ ಮತ್ತು ಗಡ್ಸಿಲ್ಲ ಅಂತೇಳಿ ಇದಾವೆ ಈ ಕಡೆ ಏನಿದಾವಪ್ಪ ಅಂದ್ರೆ ಒಂದಿಷ್ಟು ಅವು ಅದಿರುಗಳಿಗೆ ಸಂಬಂಧಿಸಿದಂಥ ಅದಿರಿಗಳಿದಾವ ಹಾಗಾದ್ರೆ ಬೊಕ್ಯಾರೋ ಎದಕ್ಕೆ ಸಂಬಂಧಪಟ್ಟಿದೆ ಈ ಬೊಕ್ಯಾರೋ ಎದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ನೋಡ್ಕೊತ ಬಂದಾಗ ಎದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂತಂತಂದಾಗ ಬೊಕ್ಯಾರೋ ಉಕ್ಕಕ್ಕೆ ಸಂಬಂಧಪಡ್ತದೆ ಹೌದಾ ಎ ಏನಿರ್ಬೇಕಪ್ಪ ಅಂದ್ರೆ ನಾಲ್ಕು ಇರಬೇಕು ಇಲ್ಲ ಆಪ್ಷನ್ಸ್ಗಳಿದಾವ ಕೆಳಗಡೆ ಎ ನಾಲ್ಕು ಇರಬೇಕು ಹಾಗಾದ್ರೆ ಎ ನಾಲ್ಕು ಮೂರು ಕಡೆ ಇದಾವ ಹಾಗಾದ್ರೆ ರೈಟ್ ಆನ್ಸರ್ ಯಾವುದು ನೋಡ್ಕೊತ ಬರೋಣ ಇನ್ನು ಕೊಬ್ರಾ ಈ ಕೊಬ್ರಾ ಅನ್ನೋದು ಎದಕ್ಕೆ ಸಂಬಂಧಪಟ್ಟದಪ್ಪ ಅಂತಂತಂತಂತಂತಂದಾಗ ಅಲ್ಯೂಮಿನಿಯಂಗೆ ಸಂಬಂಧಪಟ್ಟಿದೆ ಎ ಫೋರ್ ಎ ಫೋರ್ ಇರಬೇಕು ಬಿ ಒನ್ ಇರಬೇಕು ಎ ಫೋರ್ ಬಿ ಒನ್ ಇರುವ ಆಪ್ಷನ್ಸ್ ಎಲ್ಲಿದೆ ನೋಡ್ರಿ ಎ ಫೋರ್ ಎ ಫೋರ್ ಬಿ ಒನ್ ಬಿ ಇಲ್ಲಿ ಆ್ಯಡ್ ಇದೆ ಇಲ್ಲಿ ಇದೆ ಇಲ್ಲಿ ಆ್ಯಡ್ ಇದೆ ಹಾಗಾದರೆ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಈಗ ಹಾಗಾದರೆ ಸಿ ಮೂರು ಇರಬೇಕು ತುಮ್ಸಾರ್ ಅನ್ನೋದು ಮ್ಯಾಗ್ನೀಸ್ಗೆ ಗಡಿಸಲ ಅನ್ನೋದು ದೇದಕ್ಕಪ್ಪ ಅಂದ್ರೆ ತಾಮ್ರಕ್ಕೆ ಆಟೋಮೆಟಿಕ್ ಏನಾಗ್ತದಪ್ಪ ಅಂದ್ರೆ ಹೊಂದಿಕೆ ಆದಂಥ ಸ್ಥಳಗಳು ನೆಕ್ಸ್ಟ್ ಕ್ವೆಶನ್ಸ್ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಜನಗಣತಿಯ ಪ್ರಕಾರ ನಗರ ಪ್ರದೇಶದಲ್ಲಿ ವಾಸಿಸುತ್ತಿರುವ ಕರ್ನಾಟಕದ ಜನಸಂಖ್ಯೆಯ ಶೇಕಡಾವಾರು ಪ್ರಮಾಣ ಎಷ್ಟು ಅಂತ ಇದೆ ಹಾಗಾದರೆ ಎಷ್ಟು ಪ್ರಮಾಣ ಇಲ್ಲಿ ಜನಸಂಖ್ಯೆ ವಾಸಸ್ ವಾಸಿಸ್ತಾ ಇದೆಯಪ್ಪ ಅಂತೇಳಿ ನಮ್ಮ ಕರ್ನಾಟಕದ ಜನಸಂಖ್ಯೆ ಅಂತ ನೋಡಿದಾಗ ಇದು ಎರಡು ಸಾವಿರದ ಹನ್ನೊಂದರ ಸೆನ್ಸನ್ ಪ್ರಕಾರ ನಮ್ದು ಅವಾಗ ಸುಮಾರು ಆರು ಕೋಟಿ ಹನ್ನೊಂದು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಅಂತೇಳಿ ನಮ್ಮ ಒಟ್ಟು ಜನಸಂಖ್ಯೆ ಅಂತ ಹೇಳ್ತಿದ್ದೀವಿ ಈಗ ಹೆಚ್ಚುಗಾಗಿದೆ ಆದರೆ ಸಾಕ್ಷರತೆ ಅಪ್ಪ ಅಂತ ನಮ್ಮ ಕರ್ನಾಟಕದ ಎಪ್ಪತ್ತೈದು ಪರ್ಸೆಂಟೇಜ್ ಅನ್ನೋದು ಗೊತ್ತಿರಲಿ ಎಪ್ಪತ್ತೈದು ಪಾಯಿಂಟ್ ಸಮಥಿಂಗ್ ಇದೆ ಎಪ್ಪತ್ತೈದು ಪರ್ಸೆಂಟೇಜ್ ನಮ್ಮ ಸಾಕ್ಷರತೆ ಇತ್ತು ಹಾಗಾದ್ರೆ ನಮ್ಗೆ ಇಲ್ಲಿ ಕ್ವಶನ್ಸ್ನ ಏನು ಕೇಳಿದಾರೆ ಈಗ ಜನಸಂಖ್ಯೆ ಪ್ರಕಾರ ನಗರ ಪ್ರದೇಶ ಪ್ರದೇಶದಲ್ಲಿ ವಾಸಿಸುತ್ತಿರುವ ಅಂತ ಕ್ವಶನ್ಸ್ನ ಕೇಳಿದಾರೆ ಎಷ್ಟು ಅಂತೇಳಿ ನೋಡಿದಾಗ ತರ್ಟಿ ಅಂತೇಳಿ ನಾವು ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ಇನ್ನು ಸಾಕಷ್ಟು ನಮ್ಮ ಕರ್ನಾಟಕದೊಂದಿಷ್ಟು ಎಲ್ಲೆಲ್ಲಿ ಏನೇನು ಅಂತ ತಿಳ್ಕೊಂಡ್ಬಿಡ್ಲಿ ಒಂದು ಸತ ನಿಮ್ಗೆ ಗೊತ್ತಿರ್ತವೆ ಆದರೂ ಒಂದು ಸತತ ರಿವಿಷನ್ ಆಗ್ತದೆ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ ಅಂತಂತಂದಾಗ ದಕ್ಷಿಣ ಕನ್ನಡ ಅಂತ ಕೇಳ್ತೀವಿ ನಾವು ಹೌದಾ ದಕ್ಷಿಣ ಕನ್ನಡ ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ್ದು ಕಡಿಮೆ ಸಾಕ್ಷರತೆ ಅಂತ ಕೇಳಿದ್ರೆ ಯಾದಗಿರಿ ಇವು ಸಾಕಷ್ಟು ಸಲ ಅವಾಗ ಎಕ್ಸಾಮ್ನಲ್ಲಿ ಕ್ವೆಶನ್ಸ್ ಆಗ್ತಾವೆ ಯಾದಗಿರಿ ಅಧಿಕ ಹೆಚ್ಚು ಜನಸಂಖ್ಯೆ ಇರುವುದು ಯಾವುದಪ್ಪ ಅಂದ್ರೆ ಬೆಂಗಳೂರು ನಗರ ಅದೇ ವಿಸ್ತೀರ್ಣದಲ್ಲಿ ಚಿಕ್ಕ ನಗರ ಅಂದ್ರೂ ಕೂಡ ಈ ಬೆಂಗಳೂರು ನಗರ ವಿಸ್ತೀರ್ಣದಲ್ಲಿ ಅಂದರೂ ಚಿಕ್ಕದು ಜನಸಂಖ್ಯೆಯಲ್ಲಿ ಜಾಸ್ತಿ ಅಂದರೂ ಕೂಡ ಬೆಂಗಳೂರು ನಗರ ಇನ್ನು ಅತ್ಯಂತ ಕಡಿಮೆ ಜನಸಂಖ್ಯೆ ಇರುವುದು ಎಲ್ಲಪ್ಪ ಅಂದ್ರೆ ಕೊಡಗು ಹೌದಾ ಕೊಡಗು ಇನ್ನು ಜನಸಾಂದ್ರತೆಯ ಪ್ರತಿ ಚದರ ಕಿಲೋಮೀಟರ್ಗೆ ಎಷ್ಟು ಅಂತ ಅಂದಾಗ ಮುನ್ನೂರ ಹತ್ತೊಂಬತ್ತು ಇದು ಕೂಡ ಬೆಂಗಳೂರು ಅಂತೇಳಿ ನಾವು ಕರಿತೀವಿ ಲಿಂಗಾನುಪಾತದಲ್ಲಿ ಅತಿ ಹೆಚ್ಚು ಇರುವುದು ಯಾವುದು ಅಂತ ಕೊಡಿದಾಗ ಉಡುಪಿ ಅಂತ ಕುಡಿತೀವಿ ಹೌದಾ ಉಡುಪಿ ಅತಿ ಹೆಚ್ಚು ಲಿಂಗಾನುಪಾತ ಇರುವ ಜಿಲ್ಲೆ ಯಾವುದಪ್ಪ ಅಂದ್ರೆ ಉಡುಪಿ ಅಂತೇಳಿ ಕರಿತೀವಿ ಕಡಿಮೆ ಲಿಂಗಾನುಪಾತ ಅಂದ್ರೆ ಬೆಂಗಳೂರು ನಗರ ಈ ತರ ಇನ್ನೂ ಸಾಕಷ್ಟು ಕ್ವಶನ್ಸ್ಗಳು ಬರ್ತಿರ್ತವೆ ಒಟ್ಟು ವಿಸ್ತೀರ್ಣದ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಭಾಗ ಅರಣ್ಯ ಪ್ರದೇಶವನ್ನು ಹೊಂದಿವೆ ಎಂದು ವರದಿಯಾಗಿರುವ ಈಶಾನ್ಯ ಭಾರತದ ನಾಲ್ಕು ರಾಜ್ಯಗಳು ಯಾವುವು ಈಶಾನ್ಯ ಭಾರತದ ನಾಲ್ಕು ರಾಜ್ಯಗಳನ್ನು ನೋಡ್ಕೊತ ಬಂದಾಗ ಇಲ್ಲಿ ನೋಡ್ರಿ ಅರುಣಾಚಲ ಪ್ರದೇಶ ಮೇಘಾಲಯ ಮಣಿಪುರ ಮತ್ತು ತ್ರಿಪುರ ಇವು ಈಶಾನ್ಯದ ರಾಜ್ಯಗಳು ಹೌದು ಕೂಡ ಆದರೆ ಇವು ಒಂದು ಸ್ವಲ್ಪ ಟೋಟಲ್ ಐವತ್ತು ಪರ್ಸೆಂಟೇಜ್ಗಿಂತ ಏನಾಗಿರ್ಬೇಕಪ್ಪ ಅಂದ್ರೆ ಇಲ್ಲಿ ಹೇಳಿಬಿಟ್ಟಿದ್ದಾರೆ ಅವರು ಐವತ್ತು ಪರ್ಸೆಂಟೇಜ್ಗಿಂತ ಹೆಚ್ಚು ಭಾಗ ಅರಣ್ಯ ಪ್ರದೇಶಗಳನ್ನು ಅವು ಹೊಂದಿರಲೇಬೇಕು ಅಂತ ಹಾಗಾದ್ರೆ ಇಲ್ಲಿ ಮಣಿಪುರ ಆಗಲಿ ತ್ರಿಪುರ ಇವು ಎರಡು ಇದಾವೆ ಇಲ್ಲಿನ ಹೀಗಾಗಿ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಈ ಆನ್ಸರ್ಸ್ ಇದನ್ನು ನಾವು ತೆಗೆದೋಗಿದ್ದೀನಿ ನೆಕ್ಸ್ಟ್ ಮೇಘಾಲಯ ಮಣಿಪುರ ತ್ರಿಪುರ ಮತ್ತು ನಾಗಾಲ್ಯಾಂಡ್ ಇದಾವೆ ಅಂದ್ರೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಇಲ್ಲಿ ಅರುಣಾಚಲ ಪ್ರದೇಶ ಅತಿ ಹೆಚ್ಚು ಒಂದಿದೆ ಮೇಘಾಲಯ ಇದೆ ಅಸ್ಸಾಂ ಇದೆ ಮಿಜೋರಾಮ್ ಇದೆ ಹಾಗಾದ್ರೆ ಆಪ್ಷನ್ ಡಿ ರೈಟ್ ಆನ್ಸರ್ ಡಿ ರೈಟ್ ಆನ್ಸರ್ ಆಗ್ತದೆ ನೋಡ್ರಿ ಅಸ್ಸಾಂ ಮೇಘಾಲಯ ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶ ಈ ಮೇಘಾಲಯ ಅಂದ ತಕ್ಷಣವೇ ನಮ್ಗೆ ನೆನಪು ಗಾರೋ ಮತ್ತು ಕಾಶಿ ಬೆಟ್ಟಗಳು ಕಂಡು ಬರ್ತಾವ ಇಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯಾಗುವಂಥ ಸ್ಥಳ ಏನಾದರೂ ಇದ್ರೆ ಮೇಘಾಲಯದ ಮೌಸನ್ ರಾಮ್ ಅಂತ ಕರಿತೀವಿ ಅಲ್ಲಿ ಕಾರಣವಾದಂಥ ಬೆಟ್ಟಗಳು ಯಾವುದಪ್ಪ ಅಂದ್ರೆ ಗಾರೋ ಮತ್ತು ಕಾಸಿ ಬೆಟ್ಟಗಳು ಈ ಕೆಳಗಿನ ಭಾರತದ ಪ್ರಮುಖ ನದಿಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾದ ಉಗಮವಾಗದ ನದಿ ಯಾವುದು ಅಂತ ಕ್ವಶನ್ಸ್ ನೋಡ್ರಿ ಪಶ್ಚಿಮ ಈ ಬಾರ್ ಪ್ರಮುಖ ನದಿಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗದ ಅಂದರೆ ಯಾವುದು ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗಲಾರ್ದ ನದಿ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾರೆ ನಮಗೆ ಹಾಗಾದ್ರೆ ಯಾವ ನದಿ ಉಗಮವಾಗುವುದಿಲ್ಲ ಅಂತೇಳಿ ನೋಡ್ಕೊತ ಬಂದಾಗ ರೈಟ್ ಆನ್ಸರ್ನ ನಾನು ಯಾವುದನ್ನು ಚೂಸ್ ಮಾಡಬೇಕಪ್ಪ ಅಂತಂತಂದಾಗ ಇಲ್ಲಿ ಮಹಾನದಿಯನ್ನು ಚೂಸ್ ಮಾಡಬೇಕು ಯಾಕೆ ಮಹಾನದಿಯನ್ನು ಚೂಸ್ ಮಾಡ್ತೀರಿ ಇದು ಒಡಿಸ್ಸಾದ ಕಣ್ಣೀರ ನದಿ ಹೌದಾ ಒಡಿಸ್ಸಾ ಇದು ಬಿಹಾರ್ ಅಂದ್ರೆ ಕೋಶಿ ಒಡಿಸಾ ಅಂದ್ರೆ ಮಹಾನದಿ ರೈಟ್ ಹಾಗಾದ್ರೆ ಮಹಾನದಿ ನಮ್ಕ ಇದು ಪಶ್ಚಿಮ ಘಟ್ಟಕ್ಕೆ ಸಂಬಂಧಪಡೋಂಗಿಲ್ಲ ಕೃಷ್ಣ ಆಗಲಿ ಕಾವೇರಿ ಆಗಲಿ ಗೋದಾವರಿ ಎಲ್ಲ ದಕ್ಷಿಣಕ್ಕಿರುವುದು ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವಂಥ ನದಿಗಳು ಆದರೆ ಮಹಾನದಿ ಪಶ್ಚಿಮ ಘಟ್ಟಗಳಲ್ಲಿ ಜನಿಸುವುದಿಲ್ಲ ಮಹಾನದಿಯು ಛತ್ತೀಸ್ಗಢ ರಾಜ್ಯದ ಯಾವುದಪ್ಪ ಅಂದ್ರೆ ಒಂದು ಸಿಹಾವು ಅಂತೇಳಿ ಒಂದು ಜಿಲ್ಲೆಯಲ್ಲೇ ಅಂತ ಒಂದು ಸ್ಥಳದಲ್ಲಿ ಉಗಮಿಸ್ತದಿದು ಹೌದಾ ಛತ್ತೀಸ್ಗಢ ಸಮೀಪ ಆದರೆ ಇದು ಒಡಿಶಾ ರಾಜ್ಯಗಳ ಮೂಲಕ ಹರಿತದೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಅದಕ್ಕೆ ಇದನ್ನು ಒಡಿಶಾದ ಕಣ್ಣೀರು ನದಿ ಅಂತ ಕೂಡ ಕರಿತಾರೆ ಅಂತ ನಾ ಹೇಳಿದಾಗಳೆ ಅದ ಒಡಿಶಾದು ಇದನ್ನು ಕೂಡ ನೀವು ಒಂದು ಪಾಯಿಂಟ್ಸ್ನ ನೆನ್ಪಿಟ್ಕೊಡ್ರಿ ಒಡಿಶಾದ ಕಣ್ಣೀರು ನದಿ ಅದೇ ಬಿಹಾರದ ಕಣ್ಣೀರ್ ನದಿಯಪ್ಪ ಅಂದ್ರೆ ಕೋಶಿ ನದಿ ಹ್ಮ್ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಈ ಬ್ರಮ ಕೃಷ್ಣ ಆಗಲಿ ಕಾವೇರಿ ಆಗಲಿ ಇವೆಲ್ಲ ಪಶ್ಚಿಮ ಘಟ್ಟಗಳಲ್ಲಿ ಹರಿಯುವಂತ ಪ್ರಮುಖ ನದಿಗಳು ಅಂತೇಳಿ ನಾವು ಕರಿತೀವಿ ಈ ಗೋದಾವರಿ ಗೋದಾವರಿಯಲ್ಲಿ ಹುಡುಕೈತಿ ಹೇಳ್ಬಿಡಿ ಗೋದಾವರಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ತ್ರಯಂಬಕೇಶ್ವರ ಬ್ರಹ್ಮಗಿರಿಯಲ್ಲಿ ಉಗಮ ಆಗ್ತದೆ ಕಾವೇರಿ ತಲಕಾವೇರಿಯಲ್ಲಿ ಉಗಮ ಆಗ್ತದೆ ಇನ್ನು ಕೃಷ್ಣಾ ನದಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಮಹಾಬಲೇಶ್ವರನಲ್ಲಿ ಏನಾಗ್ತದಪ್ಪ ಅಂದ್ರೆ ಕೃಷ್ಣಾ ನದಿ ಉಗಮ ಆಗ್ತದೆ ಅನ್ನೋದು ನಮ್ಗೆ ಗೊತ್ತಿದೆ ನದಿಗಳ ಬಗ್ಗೆ ಅಂತೇಳಿ ಸಪ್ರೇಟ್ ಆಗಿ ಕ್ಲಾಸ್ ಮಾಡಿದ್ದೀನಿ ನೋಡ್ಕೊಡ್ರಿ ಭಾರತದಲ್ಲಿ ಅತ್ಯಂತ ವಿಶಾಲವಾದ ಹುಲಿ ಅಭಯಾರಣ್ಯವನ್ನು ಹೊಂದಿರುವ ರಾಜ್ಯ ಯಾವುದು ನೆಕ್ಸ್ಟ್ ಈ ಸದ್ದ ಹುಲಿಗಳ ಮೇಲೆ ಗಣತಿ ನಾಲ್ಕು ವರ್ಷಕ್ಕೊಮ್ಮೆ ಹುಲಿ ಗಣತಿ ಮಾಡ್ತಾರೆ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರೋ ರಾಜ್ಯ ಯಾವುದು ಕಡಿಮೆ ಹುಲಿಗಳನ್ನು ಹೊಂದಿರೋ ರಾಜ್ಯ ಯಾವುದು ಈ ಥರ ಕ್ವಶನ್ಸ್ ಅಂತೂ ಆಗ್ತವೆ ಹಾಗಾದ್ರೆ ಭಾರತದ ಅತ್ಯಂತ ವಿಶಾಲವಾದ ಹುಲಿ ಅಭಯಾರಣ್ಯ ಹೊಂದಿರೋ ರಾಜ್ಯ ಯಾವುದಪ್ಪ ಅಂತಂತಂದಾಗ ಪಶ್ಚಿಮ ಬಂಗಾಳ ಅಂತ ಕರಿತೀವಿ ವಿಶಾಲವಾದ ರಾಜ್ಯ ಅಂತೇಳಿ ಬಂದಾಗ ಹಾಗಾದ್ರೆ ಯಾವ್ಯಾವು ಪ್ರಾಜೆಕ್ಟ್ ಟೈಗರ್ ಹಾಗಾದ್ರೆ ಹುಲಿ ಗಣತಿ ಅಥವಾ ಪ್ರಾಜೆಕ್ಟ್ ಟೈಗರ್ ಅಂತೇಳಿ ಎಷ್ಟರಾಗ ಹತ್ತೊಂಬತ್ತು ನೂರ ಎಪ್ಪತ್ಮೂರು ಅಂತ ಕರಿತೀವಿ ಪ್ರಾಜೆಕ್ಟ್ ಟೈಗರ್ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಗಿರ್ಸಂ ಯೋಜನೆ ಅಂತ ಕರಿತೀವಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಹುಲಿ ಯೋಜನೆ ನಾಲ್ಕು ವರ್ಷಕ್ಕೊಮ್ಮೆ ಹುಲಿ ಗಣತಿಗಳು ಏನಾಗ್ತಪ್ಪ ಅಂದ್ರೆ ಆಗ್ತವೆ ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಐದು ಹುಲಿ ಸಂರಕ್ಷಣಾ ತಾಣಗಳು ಕಂಡು ಬರ್ತವೆ ಹಾಗಾದರೆ ಬಂಡೀಪುರ ನಾಗರಹೊಳೆ ಇವೆಲ್ಲ ಕುದುರೆಮುಖ ಅನ್ಸಿ ಬಿ ಆರ್ ಟಿ ಇವೆಲ್ಲ ಹುಲಿ ಸಂರಕ್ಷಣಾ ಸ್ಥಾನಗಳು ಅಂತೇಳಿ ನಾವು ಕರಿತೀವಿ ಕರ್ನಾಟಕದಲ್ಲಿ ದೊಡ್ಡದು ನಮ್ಮ ಕರ್ನಾಟಕದಲ್ಲಿ ಯಾವುದಪ್ಪ ಅಂತಂತಂದಾಗ ಬಂಡೀಪುರ ಹೌದಾ ನಾಗರಹೊಳೆಯನ್ನು ಮೊದಲ ಇತ್ತೀಚೆಗೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಅದನ್ನ ಆದ್ರೆ ನಾಗರಹೊಳೆ ಫಸ್ಟ್ ಪ್ರಾಜೆಕ್ಟ್ ಟೈಗರ್ನ ಹತ್ತೊಂಬತ್ ನೂರ ಎಪ್ಪತ್ ಭಾರತ ಸರ್ಕಾರ ಏನ್ ಮಾಡ್ತದಪ್ಪ ಅಂದ್ರೆ ಇದನ್ನ ಆರಂಭ ಮಾಡ್ತದೆ ನಾಲ್ಕು ವರ್ಷಕ್ಕೊಮ್ಮೆ ಹುಲಿ ಗಣತಿಯನ್ನು ಕೂಡ ಮಾಡ್ತದೆ ಹಾಗಾದ್ರೆ ಇತ್ತೀಚೆಗೆ ಅತಿ ಹೆಚ್ಚು ಹುಲಿಗಳು ಹೊಂದಿರುವಂತ ರಾಜ್ಯ ಯಾವುದು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ ಮಧ್ಯಪ್ರದೇಶ ಅನ್ನೋದು ನಿಮ್ಗ ಗೊತ್ತಿಲ್ಲರಿ ಎಂ ಪಿ ನಮ್ಮ ಕರ್ನಾಟಕ ಹುಲಿಗಣತಿ ಒಳಗಡೆ ಎಷ್ಟನೇ ಸ್ಥಾನದಲ್ಲಿ ಇದೆಯಪ್ಪ ಅಂದ್ರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ನೋಡ್ರಿ ಕರ್ನಾಟಕ ಹುಲಿ ಸಂಖ್ಯೆಗಳಲ್ಲಿ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಸ್ಥಾನ ಇದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ಮತ್ತ ಟೋಟಲ್ ಆಗಿ ಯಾವ ತರ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾನಪ್ಪ ಅಂದ್ರೆ ಹುಲಿ ದಿನ ಹುಲಿ ದಿನ ಯಾವಾಗೂ ಅಂತೇಳಿ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಜುಲೈ ಎಷ್ಟು ಡೇಟ್ ನ ಕಮೆಂಟ್ ಕಾರ್ಡ್ ನ ಕಮೆಂಟ್ ಮಾಡ್ರಿ ಓಕೆ ನೆಕ್ಸ್ಟ್ ನ ಏನ್ ಮಾಡ್ತೀನಪ್ಪ ಅಂದ್ರೆ ಸ್ವಲ್ಪ ಏನಾದ್ರೂ ಬ್ಯಾಕ್ ಗ್ರೌಂಡ್ ನಲ್ಲಿ ಹಲಗಿ ಸೌಂಡ್ ಕಂಡ್ರ ಅಡ್ಜಸ್ಟ್ ಮಾಡ್ಕೊಡ್ರಿ ಯಾಕಪ್ಪ ಅಂದ್ರ ಹೋಳಿ ಹುಣ್ಣಿ ಪ್ರಯುಕ್ತ ಹುಡುಗರು ಹಲಗಿ ಜಾಸ್ತಿ ಬಿಡಿತಾ ಇರ್ಲಿ ಸ್ವಲ್ಪ ಇರಿಟೇಟ್ ಆಗ್ಬೋದು ಎಲ್ಲರಿಗೂ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತ ಕ್ವಶನ್ಸ್ ಇದೆ ಯಾವುದು ಆಸಮ್ ದಿಬ್ರುಗಡ್ ಮಿಜೋರಾಮ್ ಐಜ್ವಾಲ್ ನಾಗಾಲ್ಯಾಂಡ್ ಕೊಹಿಮಾ ಅರುಣಾಚಲ್ ಪ್ರದೇಶ್ ಈಟಾನಗರ ಅಂತ ಕ್ವಶನ್ಸ್ ಇದೆ ಹಾಗಾದರೆ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಏನಿವು ಅಂತೇಳಿ ನೋಡ್ ಬಂದಾಗ ಅಸ್ಸಾಂ ರಾಜಧಾನಿ ಯಾವುದಪ್ಪ ಅಂತೇಳಿ ಮಿಜೋರಾಂದು ಐಜ್ವಾಲ್ ನಾಗಾಲ್ಯಾಂಡ್ ಕೊಹಿಮಾ ಅರುಣಾಚಲ್ ಪ್ರದೇಶ್ ಈಟಾನಗರ ಅಸ್ಸಾಂ ದಿಸ್ಪುರ್ ಇರಬೇಕಾಗಿತ್ತು ಅದರಲ್ಲಿ ದಿಬ್ರಗಢ ಆಗಿದೆ ಹೀಗಾಗಿ ಇದು ತಪ್ಪಿದೆ ಹಾಗಾದ್ರೆ ಹೊಂದಾಣಿಕೆ ಎಲ್ಲದ ಅಂದ್ರೆ ಎ ಅಲ್ಲ ನಮ್ಮ ಭಾರತ ದೇಶದ ಒಟ್ಟು ರಾಜ್ಯಗಳು ನೀವು ಇಪ್ಪತ್ತೆಂಟು ಈ ಇಪ್ಪತ್ತೆಂಟರ ರಾಜ್ಯಗಳು ಮತ್ತು ರಾಜಧಾನಿಗಳು ನಿಮ್ಗೆ ಗೊತ್ತಿರಬೇಕು ಒನ್ನೇ ಸ್ಟಾರ್ಟ್ ಮಾಡಿಬಿಟ್ರೆ ಸಾಕು ಆಂಧ್ರ ಪ್ರದೇಶ್ ಅಮರಾವತಿ ಅರುಣಾಚಲ ಪ್ರದೇಶ ಇಟಾನಗರ ಅಸ್ಸಾಂ ದಿಸ್ಪುರ್ ಬಿಹಾರ್ ಪಟ್ನಾ ಛತ್ತೀಸ್ಗಢ ರಾಯ್ಪುರ್ ಗೋವಾ ಪಣಜಿ ಗುಜರಾತ್ ಗಾಂಧಿನಗರ್ ಹರಿಯಾಣ ಚಂಡೀಗಢ ಸಿಕ್ಕಿಂ ಗ್ಯಾಂಗ್ಟಕ್ ತಮಿಳುನಾಡು ಚೆನ್ನೈ ತ್ರಿಪುರ ಅಗರ್ತಲಾ ಮಹಾರಾಷ್ಟ್ರ ಮುಂಬೈ ಕರ್ನಾಟಕ ಬೆಂಗಳೂರು ಹಿಂಗ ಟೋಟಲಿನ ಒಟ್ಟು ಹೇಳಬೇಕಾಗ್ತದೆ ಎಲ್ಲ ರಾಜ್ಯಗಳದು ರಾಜಧಾನಿಗಳು ನಿಮ್ಗೆ ಒಂದಿಷ್ಟಾದರೂ ಗೊತ್ತಿದಪ್ಪ ಅಂದ್ರೆ ಯಾವುದೇ ಆನ್ಸರ್ ಆನ್ಸರ್ಗಳನ್ನು ಮಾಡಬಹುದು ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ಸ್ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕದಾದ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕ್ವೆಶನ್ಸ್ ಇದೆ ದೊಡ್ಡದು ಅಂತೇಳಿ ನೋಡಿದಾಗ ಅಂಡಮಾನ್ ನಿಕೋಬಾರ್ ಏನೋ ಆಗ್ತದೆ ಅದರಲ್ಲಿ ಚಿಕ್ಕದು ಅಂತ ಕ್ವಶನ್ಸ್ನ ಕೇಳಿದರೆ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂತಂತಂದಾಗ ಲಕ್ಷದ್ವೀಪ ಹೌದಾ ಅತ್ಯಂತ ಚಿಕ್ಕದಾದದ್ದು ಲಕ್ಷದ್ವೀಪ ಅಂಡಮಾನ್ ನಿಕೋಬಾರೇ ಅತ್ಯಂತ ದೊಡ್ಡದಾದದ್ದು ಇನ್ನು ದೆಹಲಿ ಜನಸಂಖ್ಯೆಯಲ್ಲಿ ಅಥವಾ ಜನಸಂದಣಿಯಲ್ಲಿ ಅತ್ಯಂತ ದೊಡ್ಡದಾದ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ದೆಹಲಿ ಆಗ್ತದೆ ಅವಕ್ಕೂ ರಾಜಧಾನಿಗಳು ಗೊತ್ತಿರಬೇಕು ಅಂಡಮಾನ್ ನಿಕೋಬಾರದ್ದು ಇದರ ರಾಜಧಾನಿ ಹೇಳ್ರಪ್ಪ ಅಂದ್ರೆ ಪೋರ್ಟ್ ಬ್ಲೇರ್ ಅನ್ನೋದು ಗೊತ್ತಿರಲಿ ದೆಹಲಿ ರಾಜಧಾನಿ ದೆಹಲಿನೇ ಆಗಿರ್ತದೆ ದಾದ್ರಾ ಮತ್ತು ನಗರ ಹವೇಲಿ ಈ ಮತ್ತು ದಮ್ಮನ್ ಎರಡೂ ಕೂಡ ಏನು ಮಾಡಿದಾರಪ್ಪ ಅಂದ್ರೆ ಮರ್ಜ್ ಮಾಡಿದ್ದಾರೆ ಅದರ ರಾಜಧಾನಿ ದಮ್ಮನ್ ಅಂತೇಳಿ ಮಾಡಿದ್ದಾರೆ ಇನ್ನು ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ಕರಿತೀವಿ ಅದರ ರಾಜಧಾನಿ ಪಾಂಡಿಚೇರಿನೇ ಆಗ್ತದೆ ಇನ್ನು ಚಂಡೀಗಢ ಅಂತೇಳಿ ಬರ್ತದೆ ಗುಲಾಬಿ ಇದನ್ನೇನೋ ಅಂತ ಕರಿತಾರಲ್ಲ ಗುಲಾಬಿ ನಗರ ಅಲ್ಲ ಚಂಡೀಗಢನ ಚಂಡೀಗಢ ಅದರ ರಾಜಧಾನಿ ಕೂಡ ಚಂಡೀಗಢ ಲಕ್ಷದ್ವೀಪ ರಾಜಧಾನಿ ಕವರತ್ತಿ ಜಮ್ಮು ಮತ್ತು ಕಾಶ್ಮೀರದು ಶ್ರೀನಗರ ಇನ್ನು ಲಡಾಖ್ ಅಂತೇಳಿ ಇನ್ನೊಂದು ಎಂಟನೇದು ಕೇಂದ್ರಾಡಳಿತ ಪ್ರದೇಶ ಅದರದು ಲೇಹ್ ಅಂತೇಳಿ ಅದನ್ನು ಕರೀತಾರೆ ಇನ್ನು ನೆಕ್ಸ್ಟ್ ಕ್ವೆಶನ್ ಇಲ್ಲಿ ಕೆಳಗೆ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದು ಒಂದನ್ನು ಪ್ರತಿಪಾದನೆ ಎ ಎಂದು ಮತ್ತೊಂದನ್ನು ಕಾರಣ ಆರ್ ಎಂದು ಹೆಸರಿಸಲಾಗಿದೆ ಪ್ರತಿಪಾದನೆ ಎ ಹಿಮಾಲಯದ ನದಿಗಳು ಸದಾಕಾಲ ತುಂಬಿ ಹರಿಯುತ್ತವೆ ಒಂದು ಪ್ರತಿಪಾದನೆ ಅದಕ್ಕೆ ಕಾರಣ ಏನು ಆ ಪ್ರದೇಶ ನೈಋತ್ಯ ಮುಂಗಾರಿನಿಂದ ಮಳೆಯನ್ನು ಪಡೆಯುತ್ತದೆ ಹಾಗಾದರೆ ಇದ್ರೊಳಗಡೆ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಇಲ್ಲಿ ಮತ್ತೆ ಈ ಮೇಲಿನ ಹೇಳಿಕೆ ಎರಡುಗಳಿಗೆ ಸಂಬಂಧಿಸಿದ ಕೆಲವುಗಳು ಸರಿಯಾಗಿ ಬೇಕು ಕಂಡು ಅಂತ ಕ್ವೆಶನ್ಸ್ನ ಕೇಳ್ತಾರೆ ಎ ಮತ್ತು ಆರ್ ಗರ್ಡ್ ಆಳ್ ಆರ್ ಎರಡು ಸರಿ ಮತ್ತು ಆರ್ ಎಗೆ ಸರಿಯಾದ ವಿವರಣೆಯಾಗಿದೆ ಅಂತ ಕ್ವಶನ್ಸ್ ಇದೆ ಒಂದು ಎ ಮತ್ತು ಆರ್ ಎರಡೂ ಸರಿ ಆದರೆ ಆರ್ ಎಗೆ ಸರಿಯಾದ ವಿವರಣೆ ಅಲ್ಲ ಅಂತ ಕ್ವಶನ್ಸ್ ಇದೆ ಮೂರನೇದು ನೋಡ್ರಿ ಆಪ್ಷನ್ಸ್ ಸಿ ಎ ಸರಿ ಆದರೆ ಆರ್ ತಪ್ಪು ನೋಡ್ರಿ ಇಲ್ಲಿ ಹಿಮಾಲಯದ ನದಿಗಳು ಸದಾಕಾಲ ತುಂಬಿ ಹರಿತವೆ ಹಿಮಾಲಯದ ನದಿಗಳು ಸದಾಕಾಲ ತುಂಬಿ ಹರಿತವೆ ಇದು ಒಪ್ಗೋನು ಕರೆಕ್ಟ್ ಇದೆ ಆದರೆ ಆ ಪ್ರದೇಶ ನೈಋತ್ಯ ಮುಂಗಾರಿನಿಂದ ಮಳೆಯನ್ನು ಪಡೆಯುತ್ತದೆ ಹಿಮಾಲಯ ಪರ್ವತ ಎಲ್ಲಿ ಮೇಲಿದೆ ಅದು ನೈಋತ್ಯ ಮುಂಗಾರಿನಿಂದ ಮಳೆಯನ್ನು ಪಡೆಯುವುದರಿಂದ ಇದು ತುಂಬಿ ಹರಿಯಲ್ಲ ಯಾಕಪ್ಪ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಬೀಸುವುದು ಇಲ್ಲಿ ಎಲ್ಲಿಪ್ಪ ಅಂದ್ರೆ ಈ ಸೈಡ್ ಇದು ಬಂಗಾಳ ಕೊಲ್ಯ ಇದು ಹಿಂದೂ ಮಹಾಸಾಗರ ಇದು ಅರಬ್ಬಿ ಸಮುದ್ರ ಅರಬ್ಬಿ ಸಮುದ್ರದಿಂದ ನೈಋತ್ಯ ಮಾನ್ಸೂನ್ಗಳು ಬೀಸುತ್ತವು ಹಿಮಾಲಯ ಪರ್ವತಗಳು ಇಲ್ಲಿ ಮೇಲಿದ್ದವು ಹೀಗಾದ್ರೆ ಹಿಮಾಲಯದ ನದಿಗಳು ಇದರ್ಲಿಂತ್ರೆ ಹೆಂಗೆ ಬಿಡಿತು ಹೀಗಾಗಿ ಆರ್ ಏನಿದೆಪ್ಪ ಅಂದ್ರೆ ತಪ್ಪಾಗಿದೆ ಹಾಗಾದರೆ ರೈಟ್ ಆನ್ಸರ್ ನಾವು ಏನು ಹಾಕ್ಬೇಕು ಎ ಸರಿ ಆದರೆ ಆರ್ ತಪ್ಪು ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಓಕೆ ಇಲ್ಲಿಗೆ ಇಷ್ಟು ಪ್ರಶ್ನೆಗಳು ಅದು ಇನ್ನು ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದ್ರೆ ನಾನು ಇನ್ನೊಂದು ಕ್ವಶನ್ ಪೇಪರ್ಗಳನ್ನು ಇನ್ನೊಂದಿಷ್ಟು ಕ್ವೆಶನ್ಸ್ಗಳನ್ನು ತೊಗೊಂಡು ಡಿಸ್ಕಸ್ಗಳನ್ನು ಮಾಡ್ತಾ ಇರ್ತೀನಿ ಇವತ್ತು ಸ್ವಲ್ಪ ಲೈಟ್ ಐದಾದ ಕಾರಣಕ್ಕೆ ನಾನು ರೆಕಾರ್ಡ್ ಮಾಡಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಲೈವ್ ಕ್ಲಾಸಸ್ ಮಾಡ್ತಿರ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರು ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಧನ್ಯವಾದಗಳು